ಪಂಚಮಶಾಲಿ ಸಮುದಾಯಕ್ಕೆ ಬೊಮ್ಮಾಯಿ ಸರ್ಕಾರ ಮೋಸ ಮಾಡಿತೇನ್ರಿ, ಮೋಸ ಮಾಡೈತೆ ಅಂಥೇಳಿ ಬೆಳಗಾವಿಯಲ್ಲಿ ಪಂಚಮಶಾಲಿಯ ಪ್ರಮುಖ ದೂರಿನವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಏನೇನು ಮಾತಾಡ್ಯಾರನ್ನು ತೋರಿಸ್ಬೇಕಿರಲ್ಲ. ಕಳೆದ ಹಲವಾರು ವರ್ಷಗಳಿಂದ ಈ ಪಂಚಮಶಾಲಿ ಹೋರಾಟ ರಾಜ್ಯದ ದಿಕ್ಕು ಬದಲಾಗೈತಿ ಅಂತ ಹೇಳ್ತಿದ್ದೀವಿ ನಾವು. ಅಂದರೆ 2023 ದಿಕ್ಕು ಬದಲಾಗೋದು ಗ್ಯಾರಂಟಿ ಅನ್ನೋದು ಇವತ್ತು ಸಂಕೇತ ಮತ್ತು ಸಂದೇಶ ರಾಜ್ಯದ ಜನತೆಗೆ ಸಾರಿಸಿದಂಥ ಇದೇ ಪಂಚಮಶಾಲಿ ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಏನು ಮಾತಾಡಿದ ಅನ್ನೋ ತೋರಿಸ್ಬೇಕಿರಲ್ಲ. ಈಗ ಪಂಚಮಶಾಲಿ ಜನಾಂಗಕ್ಕೆ 2D 3D ಇದೇನು ಸಿನಿಮಾ 2D 3D ಏನ್ರಿ ಅಂಥೇಳಿ ಬಹಳ ವ್ಯಂಗ್ಯವಾಗಿ ಹೇಳಿ ಈಗ ಸರ್ಕಾರದ ತರಾಟೆಗೆ ತೆಗೆದುಕೊಂಡಂಥ ಪಂಚಮಶಾಲಿಯ ಧುರೀಣರಾದ ಯತ್ನಾಳ್ ಮತ್ತು ಕಾಶಪ್ಪನವರ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಸಹಿತ ಏನು ಹೆಗ್ಗ ಮುಗ್ಗ ತರಾಟೆಗೆ ತೊಗೊಂಡಾರ್ರಿ ಸರ್ಕಾರ. ಇದರಿಂದ ಗಡಗಡ ನಡಗೋದು ಏನು ಮುಂದೆ ಪಂಚಮಶಾಲಿ ಜನಾಂಗ ರೊಚ್ಚಿಗೆತ್ತಿತ್ತಂದ್ರೆ ಏನೇನು ಆಗತೈತಿ ಬದಲಾವಣೆ ಏನು ಮುಂದೆ ಗೊತ್ತಾಗೋದಿಲ್ಲ. ಇನ್ನು ಪಂಚಮಶಾಲಿ ಜನಾಂಗದವನೇ ಮುಖ್ಯಮಂತ್ರಿ ಆಗತಾನೆ, ಆವಾಗ ಪಂಚಮಶಾಲಿಗೆ 2A ಮೀಸಲಾತಿ ತಗೋತಾರೆ ಅಂಬಲ್ ಅಂಥೇಳಿ ನಾವು ಹಿಂದಕ್ಕಲೇ ಹೇಳಿದ್ದು ಆ ಭವಿಷ್ಯ ಈಗ ನಿಜ ಆಗಾಕತೈತಿ. ಬೊಮ್ಮಾಯಿಯವರು ಕೊಡ್ತಾನಂಥೇಳಿ ಆಶ್ವಾಸನೆ ಕೊಡ್ಕೋತ ಆನಿ ಸಹಿತ ಮಾಡಿರು, ಆದರೆ ಕೊಡುದಿಲ್ಲ ಅಂತ ನಾವು ಮೊದಲೇ ಹೇಳಿದ್ವಿ. ಆ ಭವಿಷ್ಯ ನಂಬರ್ 1 ಚಾನಲ್ದು ಈಗ ಸಾಕಾರಗೊಳಕತೈತಿ. ಆವಾಗ ನಮಗೂ ಹೆಗ್ಗ ಮುಗ್ಗ ಏನೇನೋ ಕಮೆಂಟ್ ಹಾಕಿ ಬೇದಾಡಿ ಏನೇನೋ ಮಾತಾಡ್ರಿ, ಆದರೆ ಈಗ ನಿಮಗೆ ನಿಜಾಂಶ ಗೊತ್ತಾತಲ್ರಿ. ಪಂಚಮಶಾಲಿ ಸಮುದಾಯದವರ ನಿಮಗೆ ಸಲಹೆ ಮೇಲೆ ಇಟ್ಕೋತ ಹೋದರು ಯಾರೋ ಒಬ್ಬರ ಮಾತು ಕೇಳಿ ಹಂಗೆ ಅದನ್ನು ಯಥಾಸ್ಥಿತಿ ಕೋಮಾ ಸ್ಥಿತಿಗೆ ತಂದರು. ಕೊನೆಗೆ ಒಂದು 2D 3D ಅಂಥೇಳಿ ಹೊಸ ವಿವಾದ ಸೃಷ್ಟಿ ಮಾಡಿ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂಥೇಳಿ ಒಂದು ಸಲಹೆ ಮೇಲೆ ಇಡೋಕ್ಕೆ ಪ್ರಯತ್ನ ಪಟ್ಟರು, ಅದು ವಿಫಲ ಆಯಿತು. ಇವತ್ತು ಪಂಚಮಶಾಲಿ ಸಮುದಾಯ ಬೆಳಗಾವಿಯಲ್ಲಿ ಜಾಗೃತ ಆಗಿ ಪತ್ರಿಕಾಗೋಷ್ಠಿ ನಡೆಸಿ ಯಾವುದೇ ಅಧಿಕಾರ ಗಿಧಿಕಾರ ಏನೂ ಅವಶ್ಯಕತೆ ಇಲ್ಲ, ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ಸಿಗಬೇಕು, ನನ್ನ ಸಸ್ಪೆಂಡ್ ಮಾಡಿರಿ, ಅಮಾನತುಗೊಳಿಸ್ರಿ, ಪಕ್ಷದಿಂದ ಹೊರಗಾಕ್ರಿ, ಹೊಲ ಮನೆ ಐತಿ ಮನೆಯಾಗಿರ್ತೇನೆ, ಆದರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು, 2A ಮೀಸಲಾತಿ ನನ್ನ ಸಮುದಾಯಕ್ಕೆ ಬರಬೇಕೆಂದು ಘಂಟಾಘೋಷವಾಗಿ ಹೇಳಿದಂಥ ಈ ಯತನಾಳ ಏನು ಮಾತಾಡ್ಯಾರ ತೋರಿಸಬೇಕಲ್ರಿ. ಅದರ ಜೊತೆಗೆ 2023 ನಮ್ಮ ಸಮುದಾಯ ಬುದ್ಧಿ ಕಲಿಸ್ತೈತಿ ಅಂಥೇಳಿ ಜಯ ಮೃತ್ಯುಂಜಯ ಸ್ವಾಮೀಜಿ ಸಹಿತ ಶಾಪದ ಮಾತು ಆಡಿದಾರ ಅಂದಮೇಲೆ ಇನ್ನು ಅದು ಶಾಪ ತಟ್ಟುವುದು ಬಿಡ್ತೈತ್ರಿ. ಕಾಶಪ್ಪನವ್ರು ಮಾತಾಡಿದ್ದ ನೋಡ್ರಿ, 3D ಅಂದ್ರೆ ಏನು ಸಿನಿಮಾ ಅಲ್ಲ, ಮೊದಲು ಚಷ್ಮಾ ಹಾಕಿ ನೋಡ್ತಿದ್ದರಲ್ಲ ಆ ಸಿನಿಮಾ ತೋರಿಸಾಕೊಂಡಾರ ಬೊಮ್ಮಾಯಿಯವ್ರು, ಅದು ಹಳೆ ಕಾಲದ ಸಿನಿಮಾ. 2A ಮೀಸಲಾತಿನ ನಮ್ಮದು ಹೊಸ ಸಿನಿಮಾ ಆಯ್ತು, ಅದನ್ನು ಮಾಡೋಕೆ ಕೊಟ್ಟಿಲ್ಲ ನೀವು ಅಂದ್ರೆ ಈಗಿನ್ನು ನಾವು 2A ಮೀಸಲಾತಿ ಸಿನಿಮಾ ಹೆಂಗೆ ಮಾಡ್ತೀವಿ, ಹೆಂಗೆ ಮಾಡಿ ತೋರಿಸ್ತೀವಿ, ಆ ಶಕ್ತಿ ನಮ್ಮ ಸಮುದಾಯದಲ್ಲಿ ಐತಿ, ಸಂಘಟನೆಯಾಗಿ ಬೆಳೆದೈತಿ, ಕೋಟ್ಯಾಂತರ ಜನ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಬರುವ 13 ಮುಖ್ಯಮಂತ್ರಿ ಬೊಮ್ಮಾಯಿ ಮನೆ ಮುಂದೆ ಮಾತ್ರ 50,000 ಮಂದಿಯ ಧರಣಿ ಪ್ರಾರಂಭ ಆಗೋದ ಇವತ್ತಿನ ದಿವಸ ಈ ಗಂಟೆದಿಂದ ಹಿಡಿದು 24 ಅವಧಿ ಕೊಟ್ಟಾರ. ಘೋಷಣೆ ಮಾಡೋದಿದ್ರೆ ತಕ್ಷಣ 24 ಘೋಷಣೆ ಮಾಡಬೇಕು. ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಂಥ ಯತ್ನಾಳ್ ಕಾಶಪ್ಪನವ್ರು ಮತ್ತು ಸಮುದಾಯದ ಪರವಾಗಿ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈಗ ಇದರಿಂದ ಸರ್ಕಾರ ಗಡಗಡ ನಡಗೋದು ಏನು ಆಗತೈತಿ ಅನ್ನೋ ಮುಂದೆ ಬದಲಾವಣೆ ನೋಡಬೇಕು. ಅಂದರೆ 23 ಬದಲಾವಣೆ ಖಚಿತ ಅಂತೇಳಿ ನಂಬರ್ 1 ಚಾನಲ್ ಭಾಳ ಒತ್ತು ಕೊಟ್ಟು ಹೇಳಿತ್ತು. ಆವಾಗ ನೀ ಕಾಂಗ್ರೆಸ್ದು ಹೇಳ್ತಿ ಅದನ್ನು ಹೇಳ್ತಿ ಅಂದ್ರಿ, ಇನ್ನು 2023 ಏನಾಗತೈತಿ ಅನ್ನೋದು ಇವರ ಇನ್ನು ತೋರಿಸಿಕೊಡ್ತಾರ. ಅದು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಪಂಚನಗೌಡ ದ್ಯಾಮನಗೌಡರು ಸಹಿತ ಪಕ್ಕದಲ್ಲಿ ಕೂತಾರ ನೋಡ್ರಿ, ಯಾಕಂದ್ರೆ ಬೆಳಗಾವಿ ಜಿಲ್ಲೆದಾಗಿದ್ದ ಸಂಘಟನೆ ಭಾಳ ಆಗಿತ್ರಿ. ಅದಕ್ಕೆ ಪಂಚನಗೌಡ ದ್ಯಾಮನಗೌಡರು 100,000 ಜನ ಸೇರಿಸಿ ಈ ಸಮುದಾಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ರೂವಾರಿ ಸಹಿತ ಪಂಚನಗೌಡ ದ್ಯಾಮನಗೌಡರು ಅದರಲ್ಲಿದ್ದರು. ಜಿಲ್ಲಾ ಅಧ್ಯಕ್ಷರಾದದಕ್ಕೆ ಅವರಿಗೆ ಇದು ಒಂದು ಕೀರ್ತಿ ಸಲ್ಲಿತ್ತು. ಆದರೆ ಇನ್ನು ಮುಂದೆ ಹೊಸ MLAಗಳಾಗವ್ರಿ, ಇನ್ನು ಏನು ಇದು BJP ಸರ್ಕಾರಕ್ಕೆ ಗಡುವು ಕೊಟ್ಟರು ಗಡಗಡ ನಡಗಾಕೈತು. 13 ಮತ್ತು ಧರಣಿ ಪ್ರಾರಂಭ ಆಗೋದ, 24 ತಾಸು ಟೈಮ್ ಕೊಟ್ಟಾರ.
ಎಷ್ಟು ಹೋರಾಟದ ಮುಖಾಂತರ ರೊಚ್ಚಿ ಗೆದ್ದಿತ್ತು ಆ ಸಮುದಾಯಕ್ಕೆ ತಣ್ಣೀರ್ ಎರಿಚದಂಗೆ ಮಾಡಿರಿ. ಆದರೆ ಆ ಪಂಚಮಶಾಲಿ ಸಮುದಾಯ ಸುಮ್ಮಕೊಂಡು ಜಯಮಾನದವರಲ್ಲ. ಪಕ್ಷ ಬಿಡಬಹುದು, ಪಕ್ಷದಿಂದ ಹೊರಗೆ ಹಾಕಬಹುದು, ಪಕ್ಷ ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಸಮುದಾಯ ಮತ್ತು ಸ್ವಾಭಿಮಾನ ಇಂಪಾರ್ಟೆಂಟ್ ಅಂತ ಎಲ್ಲ ನಾಯಕರು ಇವತ್ತು ಘಂಟಾಘೋಷವಾಗಿ ಹೇಳಿದ್ದು. ಯಾರ್ಯಾರು ಏನೇನು ಮಾತಾಡ್ಯಾರ ಅದನ್ನು ತೋರಿಸು ನೋಡ್ರಿ. ಇನ್ನು ಹೊಸ ಪರ್ವ ಪ್ರಾರಂಭ ಆಗುದ, ಹೊಸ ಕಾಲ ಬರುದ, ಹೊಸ ಸರ್ಕಾರ ಬರುದ, ಅದೇ ಸರ್ಕಾರದಿಂದ ಪಂಚಮಶಾಲಿ ಇಟ್ಟು ಎ ಮೀಸಲಾತಿ ತಗೋತೀವೋ ಅಂಥೇಳಿ ಹಟಕ ಬಿದ್ದವ್ರು ಏನು ಬಿಡಂಗಿಲ್ಲ ಅನ್ನೋದು ಖಡಕ ಹೇಳಿದ್ದೀನಿ. ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಯಾರ್ಯಾರು ದುರೀನ್ರಿ ಏನೇನು ಮಾತಾಡ್ಯಾರ ಒಂದು ಸ್ವಲ್ಪ ಸ್ವಲ್ಪ ತೋರಿಸಬೇಕಾರಲ್ಲ, ತೋರಿಸ್ತಾನು. ಬೆಳಗಾವಿ ಜಿಲ್ಲಾದಾಗ ಮಾತ್ರ ಯಶಸ್ವಿಯಾಗಿತ್ತು. ಆ ಜಿಲ್ಲಾಧ್ಯಕ್ಷ ರೂವಾರಿಯಾಗಿ ಪಂಚನಗೌಡ ಮಾಡಿದ ಲಕ್ಷಾಂತರ ಜನರ ಈ ರ್ಯಾಲಿಯಲ್ಲಿ ಹೇಗೆ ಪಾದಯಾತ್ರೆ ಆಗಿತ್ತು, ಅದೇ ರೀತಿ ಬೆಳಗಾವಿಗೆ ಬಹಳ ಕಾವು ಕೊಟ್ಟಿತ್ತು ಈ ಕಾವು. ಯಾಕಂದರೆ ಸುವರ್ಣಸೌಧದಾಗ ವಿಧಾನಸಭಾ ಅಧಿವೇಶನ ಆದಾಗ ಲಕ್ಷಾಂತರ ಜನ ಪ್ರವಾಹ ರೂಪದಲ್ಲಿ ಪಂಚಮಶಾಲಿಗಳು ಲಗ್ಗೆ ಹಾಕಿದರು ಸಹಿತ. ಆವಾಗ ಸುಳ್ಳು ಆಶ್ವಾಸನೆ ಕೊಟ್ಟರಿ, ಮೋಸ ಮಾಡಿರಿ. ಆದರೆ ಈ ಭೂಮಿ ಉಳು ಅಂತ, ಬಿತ್ತಾನ ಬೀಜ ಬಿತ್ತು ಅಂತ ಈ ಒಕ್ಕಲಿಗ ಈ ಪಂಚಮಶಾಲಿ ಶಾಪ ಮಾತ್ರ ತಗುಲದ ಬೊಮ್ಮಾಯಿಯವರ ಕಾಲ ಮಿಂಚಿಲ್ಲ. ಇನ್ನು ನೀವು ಯಾವ ನಾಶ ವಿನಾಶದತ್ತ ಹೋಗ್ತೀರಿ, ಎಲ್ಲವೂ ನಿಮ್ಮ ನಿರ್ಣಯಕ್ಕೆ ಬಿಟ್ಟಿದ್ದು, ಈ ಎರಡೂ ನಿಮ್ಮ ಹತ್ರ ಐತಿ. 24 ತಾಸು ಐತಿ, 13ನೇ ತಾರೀಕು ಐತಿ, 2023ಕ್ಕೆ ಬದಲಾವಣೆಯೂ ಐತಿ. ಯಾವ್ದು ಆಯ್ಕೆ ಮಾಡ್ಕೋತೀರಿ, ಮಾಡ್ಕೋರಿ. ಹಂಗಾದ್ರೆ ಕಾಕ ಮತ್ತೊಂದು ಬರ್ತಾನೆ, ಮತ್ತೊಂದು ಬೇರೆ ಸುದ್ದಿ ತೊಗೊಂಡು. ಹಂಗಾದ್ರೆ ನಮಸ್ಕಾರ ಮಾಡಲ್ರಿ, ನಮಸ್ಕಾರ. ನೋಡ್ರಿ ಬೊಮ್ಮಾಯಿಯವರು ಅವರು ತಾಯಿ ಹಾನಿ ಮಾಡಿದ್ದನ್ನ ನಾಳೆನೇ 24 ತಾಸು ಬರ್ಬೋದು, ನಾವು ಮಾಡ್ತಿರಲಿಲ್ಲ, ನನ್ನ ಕಡೆ ಆಗೋದಿಲ್ಲ, ನನಗೆ ಕ್ಷಮೆ ಮಾಡಿಬಿಡ್ರಿ ಅಂತ ನಾವು ಕ್ಷಮೆ ಬರ್ಬೋದು. ಒಂದು ಬಿಟ್ಟು ಬಿಡ್ತೀವಿ ಬೊಮ್ಮಾಯಿಂದ ಸ್ಟಾರ್ಟ್ ಸಿಗಾವಿಂದ ಮಾಡಲಿಲ್ಲ ಅಂತ ಸಿಗಾವದಾಗ ನಮ್ಮ ಜನರು ಹೇಳ್ತಾರೆ ನೋಡ್ಕೊ, ನಮಗೆ ತಾಯಿ ಹಾನಿ ಮಾಡಿ ಕೈಕೊಂಡಾರೆ ಬೊಮ್ಮಾಯಿ. ನೆಕ್ಸ್ಟ್ ಅದು ನಿರ್ಣಯ ನೀವು ಮಾಡಬೇಕು, ಏನೇನು ಅಂಜಿಕೆ ಏನು ಮಾಡೋದು. ಬೊಮ್ಮಾಯಿಯವ್ರಿಗೆ ಹೇಳಿ ಬಂದಿನಿ, ಸೂರ್ಯಚಂದ್ರ ಅವರಿಗೆ ಯತ್ನಾಳ ನಮ್ಮ ಪಕ್ಷ ಉಚ್ಚಾಟನೆ ಮಾಡಿರೋದು, ಇದ್ರ ಬಗ್ಗೆ ಏನೋ ನಿಮ್ಮ ಕೈಗೆ ಏನಾರು ಈಗ ರಾಜ್ಯದ ಜನ ಏನೋ ನಿಮಗೆ ಹೇಳಿ ಬಿಡ್ತೀನಿ, ನಿಮಗೆ ಹೊಟ್ಟೆ ಮಾಡಿ ಅಲ್ಲಿ ಎಮ್ ಎಲ್ ಸಿ ಮಾಡಿ ಆಗಲ್ಲ. ನಮ್ಮ ಜಯಪುರ ವಿಧಾನ ಪರಿಷತ್ನಿಂದ ಪಕ್ಷೇತರ ಇಡೀ ರಾಜ್ಯದಾಗ ಹೈಯೆಸ್ಟ್ ಹೋಟ್ಲ್ ಹಾಕ್ಸ್ಬೇಕು, ಅವಾಗೇನು ಪಕ್ಷದ ಚಿಹ್ನೆ ಸರ್ ಎಲ್ಲದಕ್ಕೂ ಸಿದ್ಧ. ನಾನು ಹೇಳೋದು ನಾ ಎಲ್ಲದಕ್ಕೂ ಸಿದ್ಧ ಆಗಿನತ್ತೆ ಮಾತಾಡಕ್ಕೆ. ಯಾವನೋಪ್ಪ ಹೇಳ್ದ ಟಿ ಆರ್ ಜೈಲ್ನಾಗ ಇದ್ದು ಬಂದ ನಾವು ಆ ಯತ್ನಾಳ 45 ಯತ್ನಾಳ ನಿನ್ನಂಗೆ ಎಲ್ಲ ಜೈಲ್ನಾಗ ಒಳಗೆ ಹಾಕ್ತಾನೆ, ಕೂಡಲೇ ಬಿ ಪಿ ಆಗೈತಿ, ಶುಗರ್ ಆಗೈತಿ, ಇಂಥ ನಾಟಕ ಏನು ಮಾಡೋದಿಲ್ಲ. ನಾನು 27 ದಿವಸ ಜೈಲ್ನಾಗ ಇಟ್ಟಿದ್ರೆ ಇಲ್ಲೇ ಬೆಳಗಾವಿ ಅದಕ್ಕೆ ಹೇಳ್ತೀನಿ, ಯಾವುದಕ್ಕೂ ಅನ್ಸೋದಿಲ್ಲ. ನಾ ಇಷ್ಟೇ ಇನ್ನೊಮ್ಮೆ ಕರ್ತವ್ಯ ನಮ್ಮ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೊಡ್ತೀನಿ, ಈ ರಾಜ್ಯದ ನಾಯಕರುಗಳಿಗೆ ಸ್ಪಷ್ಟವಾದಂಥ ನಿರ್ದೇಶನ ಕೊಡಿ, ಸಮುದಾಯಗಳು ಕೊಡುವಂಥ ಏನು ನಿಮ್ಮ ಅಂದನ್ ಕೊಟ್ಟಿದೆ ಅದನ್ನು ಮೀಸಲಾತಿ ಕೊಡಿ. ಇಲ್ಲಾಂದರೆ ಇದೊಂದು ಭಾಳ ಗಂಭೀರ ಪರಿಣಾಮ ನಮ್ಮ ಪಕ್ಷದ ಮೇಲೆ ಆಗ್ತದೆ ಸರ್. ನೀವು ಯಾರನ್ನೋ ಒಬ್ಬನ ಖುಷಿ ಪಡಿಸ್ಲಕ್ಕ, ಯಾವನೋ ಒಬ್ಬ ಲೀಡರ್ನ ಮಗನ ಖುಷಿ ಪಡಿಸ್ಲಕ್ಕ ಏನೇ ತೊಗೊಂಡು ರಾಜ್ಯದ ಜನ ಏನು ಮುಗಿಸಿಲ್ಲ ಸರ್. ಕೇಂದ್ರದ ನಾಯಕರುಗಳ ಮೇಲೆ ವಿಶ್ವಾಸ ಅದ ಸರ್, ಮನವರಿಕೆ ಮಾಡಿದ್ರು, ಮನವರಿಗೆ ಮಾಡಿ ಸಾಕಾಗಿತ್ತು ಸರ್. ನೀವು ಸರಿಯಾಗಿ ಹೇಳಲಾಗಿರ್ತೀರಿ ಸರ್, ಸರ್ ರಾಜ್ಯದ ನಾಯಕರುಗಳ ಮೇಲೆ ವಿಶ್ವಾಸ ಇಲ್ಲ ಸರ್, ಕೇಂದ್ರದ ನಾಯಕರುಗಳ ಮೇಲೆ ವಿಶ್ವಾಸ ಐತೆ. ಕೇಂದ್ರ ನಾಯಕರು ಹೇಳ್ಯಾರ ಬೊಮ್ಮಾಯಿ ಕೊಡ್ರಿ ದೂರ ಆಟ. ಈಗ ಮಂತ್ರಿ ಮಂಡಲ ನೀನು ಅರುಣ್ ಸಿಂಗ್ರು ಏನು ಹೇಳ್ಯಾರ ಇಲ್ಲ, ಈಗಾಗಲೇ ಅವ್ರು ಮಂತ್ರಿ ಮಂಡಲ ಕೊಟ್ಟಿವಿ, ಯಾಕೂ ತಡ ಆಗಿದ್ದು ಗೊತ್ತಿಲ್ಲ ಕೇಳ ಅಂದ್ರೇನು ಇವರು ಇಟ್ಕೊಂಡು ಕೂತಾರತ್ತ. ಬೊಮ್ಮಾಯಿ ಅವ್ರ ಮಂತ್ರಿ ಮಂಡಲನೂ ಮಾಡೋದಿಲ್ಲ, ಮೀಸಲ ಹತ್ತು ಸುಮ್ಮನೆ 24 ತಾನೆ ಹಿಂಗೆ ಆಟ ಆಡಕತ್ತಾರ. ಆಟ ಆಡಿದ್ರೆ ಮುಂದೆ ಏನಾಗ್ತದೆ ಅವ್ರು ನೋಡಬೇಕು. ನಾ ಅವ್ರದ್ದು ನಾ ಭವಿಷ್ಯ ನೋಡ್ಬೇಕಾಗಿ ಇಟ್ಟಿಗೆ ಮುಗಿತ್ತೆ, ಇಟ್ಟಿಗೆ ಮುಗಿತ್ತಂದ್ರೆ ಎಷ್ಟೋ ಮಂದಿ ರಾಜಕಾರಣದ ಇಟ್ಟಿಗೆ ಮುಗಿಸ್ಕೊಂಡು ಹೋದಾರ. ಅವ್ರು ಕೊಟ್ಟ ಮಾತನ್ನ ಉಳಿಸಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಏನು ಪೂಜೆ
ಇಷ್ಟೊಂದು ನೋವು ಮಾಡಿ 2 ವರ್ಷದ ಕಾಲ ನಿರಂತರವಾಗಿ ಇವತ್ತು ಅವ್ರನ್ನ ತೊಂದರೆಗೀಡು ಮಾಡಿ ಅವ್ರನ್ನ ಎಲ್ಲ ಕಡೆ ಬಿಸಿಲಿಲ್ಲ, ಮಳೆಯನ್ನೇ ಇಲ್ಲ, ಇವತ್ತು ಚಳಿಯನ್ನೇ ಇಲ್ಲ, ಅವ್ರನ್ನ ಕೈಡಕ್ಕೆ ಹಚ್ಚಿ ಇವತ್ತು ಕೊನೆಗೆ ಶಾಪಕ್ಕೀಡಾಗ ಮಾಡ್ರಿ ಎಂಬ ಮಾತ್ರವಾಗಿ ಹೇಳಕ್ಕೆ ಇಚ್ಛಪಡ್ತೀವಿ. ನೀವು ಸಮಾಜದ ಶಾಪಕ್ಕೀಡಾಗ್ತೀರಿ, ಇದು ಮಾತ್ರ ಖಚಿತವಾದಂತಹ ವಿಷಯ. ಸಮಾಜ ಪೂಜರಿಗೆ ಇವತ್ತು ಮಾಡಿದಂತ, ಸಮಾಜದವರಿಗೆ ಅವಮಾನ ಮಾಡಿದಂತ ನಿಮ್ಮ ಸರ್ಕಾರಕ್ಕೆ ಇದು ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ, ಯಾವುದೇ ಸಂದೇಹ ಇಲ್ಲ. ಮುಂಬರುವ ದಿನಗಳಲ್ಲಿ ತೀರ್ಮಾನ ಮಾಡಬೇಕಾಗತ್ತೆ ನಾವು. ರಾಜಕೀಯವಾಗಿ ಕೂಡ ಅನಿವಾರ್ಯ ಪರಿಸ್ಥಿತಿ, ರಾಜಕೀಯವಾಗಿ ಕೂಡ ನಮಗೆ ಕೆಲವು ಜನ ಸಲಹೆ ಕೊಟ್ಟರು ಏನೇನು ಇವತ್ತು ನಾವು ಅಂತ ಅನಿವಾರ್ಯವಾಗಿ ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಮಾಜ ಒಗ್ಗಟ್ಟಾಗಿದೆ ಇವತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ, ಇವತ್ತು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಏನೋ ಗೌರಿಲಿಂಗಾಯಿತು, ಮಲೆನಾಡು ಗೌರಿಲಿಂಗಾಯಿತು, ಇವತ್ತು ದೀಕ್ಷೆ ಲಿಂಗಾಯಿತು ಒಳಗೊಂಡು ಎಲ್ಲ ಕಡೆ ಒಗ್ಗಟ್ಟಾಗಿದ್ದಾರೆ, ಜಾಗೃತರಾಗಿದ್ದಾರೆ. ನೀವು ಭಾವಿಸಿರಬಹುದು ಏನೋ ಉತ್ತರ ಕರ್ನಾಟಕದಲ್ಲಿ ಬಹಳ ಪಂಚಮ ಸನ್ನ ಹರಡ್ತಾರೆ ಅಂತೇಳಿ, ಆದ್ರೆ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಗೌಡ ಲಿಂಗಾಯಿತರದಾರ ಅನ್ನೋದನ್ನು ಕೂಡ ಮರಿಬಾಡ್ರಿ. ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ, ಮಲೆಗೌಡ ಇದ್ದಾರೆ, ದೀಕ್ಷೆ ಲಿಂಗಾಯಿತರ ಗೌಳಿ ಲಿಂಗಾಯಿತರ ಎಲ್ಲರೂ ಕೂಡ ನಾವೇ ಅಂತ ಕೂತ್ರ ಸರ್ಕಾರ ಬರೋದು ಬಹಳ ಕಚ್ಚಿ. ಒಂದು ನಾವು ಕೇಳಿದ್ದು 2A ಮೀಸಲಾತಿಯನ್ನ, ಇದ್ರ ಬಗ್ಗೆ 2A ಮೀಸಲಾತಿಯನ್ನ ಕೇಳಿದ್ದನ್ನ 3B ತಿರುಚಿ ಮುರುಚಿ ಮಾಡಿ ಇವತ್ತು 2D ಅನೌನ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲ ಸಮಾಜದ ಒಂದು ಒಮ್ಮತದ ಅಭಿಪ್ರಾಯ. ಇವತ್ತು ಎಷ್ಟು ಪರ್ಸೆಂಟ್ ಅಂತ ಹೇಳಿಲ್ಲ, ಅದರ ಜೊತೆಗೇ ಇವತ್ತು 2D ಅನ್ನೋಂಥದ್ದನ್ನು ಸಮಸ್ತ ಲಿಂಗಾಯತ ಒಂದು ಕಮ್ಯುನಿಟಿಗೆ ಅಂತ ಹೇಳಿದ್ದಾರೆ. ಇವತ್ತು ಅದರಲ್ಲೇ ಪಂಚಮಸಾಲಿಗಳಿಗೆ ಎಷ್ಟು ಪರ್ಸೆಂಟನ್ನು ರಿಸರ್ವೇಷನ್ ನೀಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟದ ಬಗ್ಗೆ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಇದು ಅಷ್ಟೊಂದು ನಮ್ಮ ಸಮಾಜಕ್ಕೆ ಖುಷಿ ತಂದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದನ್ನು ನೋಡ್ರಿ, ಬಿಳೆ ತಲ ಕರೆ ಬಣ್ಣ ಅಂತ, ಇವತ್ತು ಹಳೆ ಮುದುಕಂಗೆ ಹೊಸ ಟೋಪಿ ಅಂತ, ಹಂಗೆ ಒಂದು ತಿರುಚಿ ಮುರುಚಿ ಮಾಡಿ ಇವತ್ತು 3B 2D ಮಾಡಿ ಕೊಟ್ಟಿರುವಂಥದ್ದನ್ನು ಇವತ್ತು ಚುನಾವಣೆ ತಂತ್ರವನ್ನು ಸರ್ಕಾರ ಉಪಯೋಗಿಸ್ತಾ ಇದೆ. ಚುನಾವಣೆ ತಂತ್ರಕ್ಕೋಸ್ಕರ ಇವತ್ತು ಮತ ವಿಭಜನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ತರಾತುರಿಯಲ್ಲಿ ಅಧಿವೇಶನವನ್ನು ಮೊಟಕುಗೊಳಿಸಿ ಈ ಒಂದು ನಿರ್ಧಾರವನ್ನು ಪ್ರಕಟಣೆಗೊಳಿಸಿದೆ. ಇದರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅಸಮಾಧಾನ ಇದೆ. ಇವತ್ತು ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಮುಂದಿನ ಹೋರಾಟದ ಬಗ್ಗೆ ನಾವೆಲ್ಲರೂ ನಿರ್ಧಾರ, ನಮ್ಮ ಪೀಠದ ಶ್ರೀಗಳು ಇವತ್ತು ನಿರ್ಧಾರವನ್ನು ತಗೊಳ್ಳೋದು ಖಂಡಿತವಾಗ್ಲೂ. ನಮ್ಮ ಒಂದು ಹೋರಾಟ ಸಮಿತಿಗೆ ಕಾನೂನು ಸಲಹೆಗಾರರಿದ್ದಾರೆ, ಇವತ್ತು ಅದ್ರ ಬಗ್ಗೆನೂ ಕೂಡ ಚರ್ಚೆ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದೀವಿ. ಸರ್ಕಾರನೂ ಕೂಡ ಇದು ಇವತ್ತು ಚರ್ಚೆ ಮಾಡಬೇಕಾಗಿತ್ತು. 2D ಅಂತ ಹೇಳಿ ಪ್ರವರ್ಗವನ್ನು ಅನೌನ್ಸ್ ಮಾಡಿದೆ, ಎಲ್ಲೂ ಕೂಡ ಅದು ರೆಸೊಲ್ಯೂಷನ್ ಆಗಿಲ್ಲ, ಆ್ಯಕ್ಟ್ ಪಾಸ್ ಆಗಿಲ್ಲ, ಕೇಂದ್ರದಿಂದ ಅಪ್ರೂವ್ ಆಗಿಲ್ಲ, ಇವತ್ತು ರಾಜ್ಯದಲ್ಲೂ ಕೂಡ ಅದು ಅಪ್ರೂವಲ್ ಇಲ್ಲ. ಇಂಟರ್ಮೀಡಿಯೇಟ್ ಒಂದು ವರದಿಯನ್ನು ತಗೊಂಡು, ಮಧ್ಯಂತರ ವರದಿಯನ್ನು ತಗೊಂಡು ಇವತ್ತು ತರಾತುರಿಯಲ್ಲಿ ಯಾಕೆ ಅನೌನ್ಸ್ ಮಾಡಿತು? ಪೂರ್ಣ ವರದಿಯನ್ನು ತಗೊಂಡು ಇವತ್ತು ಅನೌನ್ಸ್ ಮಾಡ್ಬೋದಾಗಿತ್ತಲ್ಲ. ನಮಗೆ EWS ಇತ್ತು ಪರ್ಯಾಯ ಮಾರ್ಗವಾಗಿ, ಇವತ್ತು 3B ಇದ್ಕೊಂಡು ನಾವು EWS ಅಪ್ಲೈ ಮಾಡ್ಬೋದಾಗಿತ್ತು. ಯಾಕೆ ತರಾತುರಿಯಲ್ಲಿ ಇವತ್ತು 2D ಅನೌನ್ಸ್ ಮಾಡಿದೆ ಸರ್ಕಾರ, ಇದು ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಇವತ್ತು ರಿಸರ್ವೇಷನ್ ಎಷ್ಟು ಪರ್ಸೆಂಟ್ ಅಂತ ಹೇಳಿ ಅನೌನ್ಸ್ ಮಾಡಲಿದ್ದು ಒಂದು ಮನೆ ಹೇಳಿದ್ರು ಯಾರು ಬರಬಾರ್ದಂತೇಳಿ, ಅದು ಅನಿವಾರ್ಯವಾಗಿತ್ತು. ಆತ ಸತ್ತು ಭಾಗವಹಿಸಿ ಬಳಸಿದೆ ಅಂತೇಳಿ ಮಾಡ್ಕೊಂಡು ಮಾತನ್ನು ಗೋಷ್ಠಿಯನ್ನು ಸ್ವಾಮೀಜಿಗ 2D ಸ್ವಾಮೀಜಿ 2D ಎಷ್ಟು ಮೀಸಲಾತಿ ಅನ್ನೋದೇ ಹೇಳಿಲ್ಲ ಅವ್ರು, ಬರೀ 2D ಮಾಡಿದ್ದಾರೆ. ಅದಕ್ಕೆ ತಿರಸ್ಕಾರ ಆಗ್ಬಿಟ್ಟಿಲ್ಲ, ಅಸ್ಪಷ್ಟವಾಗಿರೋದ್ರಿಂದ ಎಷ್ಟು ಲಿಂಗಾಯತ ಅಂತಲೇ ಮಾತು ಕೊಟ್ಟಿದ್ವಿ. ಆ ಪ್ರಕಾರ ಇಡೇ ಇಲ್ಲ 2D ಅಂತ ಘೋಷಣೆ ಮಾಡಿದ್ವಿ. ಆ 2D ಒಳಗೆ ಏನು ಪ್ರಮಾಣ ಇದೆ, ಏನು ಸೌಲಭ್ಯ ಇದೆ ಅಂತೇಳಿ ಎಲ್ಲಿ ಸ್ಪಷ್ಟ ಗೊತ್ತಿಲ್ಲ. ನಾವೆಲ್ಲೇನೋ ಬರಕ ಒಳಪಟ್ಟಿದ್ವಿ. ಅಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಕ್ತರು ಕೊಟ್ಟಂತಹ ಸಲಹೆ ಮೇರೆಗೆ ಯಾ EWS ಬರಬಾಗುತ್ತ ಮತ್ತು ಮೀಸಲಾತಿಯನ್ನು ಸಹ ಸ್ಪಷ್ಟವಾಗಿ ಕ್ರಮಕ್ಕೆ ಎಲ್ಲವೂ ಬಂದಿರುತ್ತ ಇಲ್ಲೇ ಒಂದ್ ಕಡೆ ಅವತ್ತಿನ ದಿನವನ್ನು ದಾಟಬೇಕಾಗಿ ಕಾರಣಕ್ಕೋಸ್ಕರವಾಗಿ ಘೋಷಣೆ ಮಾಡಿದಂತ ಅನುಮಾನ ವ್ಯಕ್ತ ಆಗಿರುತ್ತ. ಅವತ್ತಿನ ಒಟ್ಟಾರೆ ಅವತ್ತಿನ ನಿರ್ಣಯವನ್ನ ಇಡೀ ಪ್ರತಿಪಕ್ಷದ ಸಭೆಯಲ್ಲಿ ಸಂಪೂರ್ಣ ತಿರಸ್ಕರಿಸಿದ್ರು. ಈಗ ಮತ್ತೆ ಮತ್ತೊಂದು ಹೋರಾಟದಲ್ಲಿ ಮತ್ತೊಮ್ಮೆ ನಿಮ್ಗೆ ಯಾವ್ದೋ ಒಂದು ಭರವಸೆಯನ್ನು ಕೊಟ್ಟು ಮತ್ತೆ ಹೋರಾಟ ಈಗ ನಮ್ಮ ರಾಷ್ಟ್ರೀಯ ಬಿಟ್ಟಿದ್ರಲ್ಲ 13 ತಾರೀಕು